ನಮಸ್ಕಾರ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಐಷಾರಾಮಿ ಜೀವನ ನಡೆಸಬೇಕು ಎಂದು ಕನಸು ಕಟ್ಟಿಕೊಂಡಿದ್ದ ಆ ಸ್ನೇಹಿತರು ಮಾಡಿದ್ದು ಖತರ್ನಾಕ್ ಪ್ಲಾನ್. ವಾಕಿಂಗ್ ಮಾಡುತ್ತಿದ್ದ ಬ್ಯಾಂಕ್ ಮ್ಯಾನೇಜರ್ ತಂದೆಯನ್ನು ಕಿಡ್ನಾಪ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರು. ಇದೀಗ ಈ ಸ್ನೇಹಿತರ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ. ಹಾರೋಹಳ್ಳಿ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಿಡ್ನಾಪ್ ಮಾಡಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮರಳವಾಡಿ ಹೋಬಳಿಯ ಘಾದನಹಳ್ಳಿ ಗ್ರಾಮದ ಪರಮೇಶ್ವರ್ ಮಹತ್ವ ಎಂಬುವರು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿಕೊಂಡಿದ್ದರು. ಇವರ ಮಗ ರಾಮಕೃಷ್ಣ ಬ್ಯಾಂಕೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರತಿನಿತ್ಯ ವಾಕಿಂಗ್ಗೆ ಬರುತ್ತಿದ್ದ ಪರಮೇಶ್ವರ್ ಅವರನ್ನು ಇದೇ ಗ್ರಾಮದ ಮೂವರು ಯುವಕರು ಕಿಡ್ನಾಪ್ ಮಾಡಿದರೆ ಹಣ ಪಡೆಯಬಹುದು ಎಂದು ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಗಿರೀಶ್ ಅವರು ವಿವರಿಸಿದರು. ಕಳೆದ ತಿಂಗಳು 30ನೇ ತಾರೀಕರಂದು ನಮ್ಮ ಹಾರೋಹಳ್ಳಿ ಠಾಣಾ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಒಬ್ಬರದು ಪರಮೇಶ್ವರ್ ಮಾಥೂರ್ ಅಂತ ಹೇಳಿ ಅವ್ರದ್ದು ಒಬ್ಬರದು ಕಿಡ್ನಾಪ್ ಆಗುತ್ತೆ. ಬೆಳಗಿನ ಜಾವ ಅವರ ಫಾರ್ಮ್ ಹೌಸಲ್ಲಿ ಅವರು ವಾಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಒಬ್ಬರು ಯಾರೋ ಒಂದು ಇಬ್ಬರು ಮೂರು ಜನ ಬಂದು ಅವ್ರನ್ನ ಟಾಟಾ ಇಂಡಿಕಾ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಮಗೆ ಮಾಹಿತಿ ಬರುತ್ತೆ. ಇಮಿಡಿಯೇಟಾಗಿ ನಮ್ಮ ಹಾರೋಹಳ್ಳಿ ಪೊಲೀಸ್ನವರು ಅದರ ಅದು ತನಿಖೆಯಲ್ಲಿ ಒಳ ಇಮಿಡಿಯೇಟಾಗಿ ಒಂದು ಎಫ್ ಐ ಆರ್ ಮಾಡಿಕೊಂಡು ತನಿಖೆ ಒಳಪಡ್ತಾರೆ. ತನಿಖೆ ಶುರು ಆದಾಗ ನಮಗೆ ಗೊತ್ತಾಗುತ್ತೆ. ಕೆಲವೊಂದು ಅವ್ರದ್ದು ಲೊಕೇಶನ್ನು ಎಲ್ಲ ನೋಡಿದಾಗ ಮತ್ತು ಅಲ್ಲಿ ಐ ವಿಟ್ನೆಸಸ್ ಬಗ್ಗೆ ಎಲ್ಲ ನೋಡಿದಾಗ ಕಾರ್ ನಂಬರ್ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಮವ್ರಿಗೆ ಇಮಿಡಿಯೇಟಾಗಿ ಅದನ್ನು ಕಾರನ್ನು ಚೇಸ್ ಮಾಡಿದಾಗ ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಆತನ್ನು ಪರಮೇಶ್ವರ್ ಮಾಥೂರ್ ಅನ್ನೋರನ್ನ ಅಲ್ಲಿ ಒಂದು ಕಡೆ ಮರಳುವಾಡಿ ಹತ್ರ ಒಂದು ಇದಿದೆ ಕಾಡು ಥರ ಇದೆ ಅಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ. ಅಂದರೆ ಪೊಲೀಸ್ನವ್ರಿಗೆ ಗೊತ್ತಾಗಿದೆ ಅಂತ ಹೇಳಿ ಭಯ ಪಟ್ಕೊಂಡು ಇವರು ಅಲ್ಲಿ ಬಿಟ್ಟು ಹೋಗ್ತಾರೆ. ತದನಂತರ ಅವ್ರನ್ನ ಕರ್ಕೊಂಬಂದು ವಿಚಾರಿಸಿ ನೋಡಲಾಗಿ ಅವ್ರ ಮಗ ಒಬ್ಬರು ರಾಧಾಕೃಷ್ಣ ಪ್ರಸಾದ್ ಅಂತೇಳಿ ಬ್ಯಾಂಕ್ ಆಫ್ ಬರೋಡದಲ್ಲಿ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇವ್ರದಲ್ಲೊಂದು ಏನು ಫಾರ್ಮ್ ಹೌಸ್ ಇದೆ ಅಂತ ಹೇಳಿ ಬಹುಶಃ ಇವ್ರ ಹತ್ರ ಜಾಸ್ತಿ ಹಣವಂತ ಇದು ಸಿರಿವಂತರು ಅಂದ್ಕೊಂಡು ಇವ್ರನ್ನ ಟಾರ್ಗೆಟ್ ಮಾಡಿರೋ ಒಂದು ಸಾಧ್ಯತೆ ಇದೆ ಅಂತ ನಮ್ಗೆ ಗೊತ್ತಾಯಿತು. ಅಂದಹಾಗೆ ಬೆಳಗಿನ ಜಾವ ವಾಕಿಂಗ್ ಮಾಡುತ್ತಿದ್ದ ಪರಮೇಶ್ವರ್ ಅವರನ್ನ ಕಿಡ್ನಾಪ್ ಮಾಡಿದ ಆರೋಪಿಗಳು ಮಗ ರಾಮಕೃಷ್ಣ ಅವರಿಗೆ ಕರೆ ಮಾಡುತ್ತಾರೆ. ನಿಮ್ಮ ತಂದೆಯನ್ನು ಬಿಡಬೇಕಾದರೆ 20 ಲಕ್ಷ ರೂಪಾಯಿ ಹಣ ನೀಡಬೇಕು, ಇಲ್ಲವಾದರೆ ಕೊಲೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಾರೆ. ಏನು ತೋಚದ ರಾಮಕೃಷ್ಣ ಪೊಲೀಸರ ಬಳಿ ಬಂದು ಮಾಹಿತಿ ಮುಟ್ಟಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಹಾರೋಹಳ್ಳಿ ಠಾಣಾ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಗಾದನಹಳ್ಳಿ ಗ್ರಾಮದ ಸಂತೋಷಗೌಡ, ವಸಂತ್ ಕುಮಾರ್, ವಿನಯ್ ಕುಮಾರ್ ಎಂಬುವರ ಎಡೆ ಮುರಿಕಟ್ಟಿದ್ದಾರೆ. ಐಷಾರಾಮಿ ಬದುಕಿನ ಕನಸು ಕಟ್ಟಿಕೊಂಡಿದ್ದ ಗ್ಯಾಂಗ್ ಇದೀಗ ಪೊಲೀಸರ ಬಳಿಗೆ ಬಿದ್ದಿದೆ. ಒಟ್ಟಾರೆ ಏನು ಕೆಲಸ ಇಲ್ಲದ ಯುವಕರು ಏಕಾಏಕಿ ಹಣ ಮಾಡಲು ಮುಂದಾಗಿ ಪೊಲೀಸರ ಅತಿಥಿಯಾಗಿದ್ದಾರೆ.